ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಿದ್ದಂತಹ ಮಹಿಳೆಯ ಮೇಲೆ ಮಾರಣಾಂತಿಕ ಹಲ್ಲೆ. ಮಹಿಳೆಯ ತಲೆಗೆ ಕಲ್ಲಿನಿಂದ ಹಲ್ಲೆ ಮಾಡಿರುವಂತಹ ಆರೋಪಿ. ಕೊಡಿಗೇಹಳ್ಳಿ ಠಾಣಾ ವ್ಯಾಪ್ತಿಯ ಸಹಕಾರ ನಗರದಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ಸುನೀತಾ ಎಂಬ ಮಹಿಳೆ, ಅಂದರೆ 42 ವಯಸ್ಸಿನ ಮಹಿಳೆಯ ಮೇಲೆ ಹಲ್ಲೆಯನ್ನ ಮಾಡಿರುವಂಥದ್ದು. ಇಬ್ಬರ ಮಕ್ಕಳ ಜೊತೆ ಬೆಂಗಳೂರಿನಲ್ಲಿ ವಾಸವಿದ್ರು. ಸುನೀತಾ ಎಂಬಾಕೆ ದುಬೈನಲ್ಲಿ ಗಂಡ ಕೆಲಸ ಮಾಡ್ತಾ ಇದ್ರು. ಸಂಜೆ 6 ಗಂಟೆ ಸುಮಾರಿಗೆ ಸಹಕಾರ ನಗರದ ಬಳಿ ಈ ಮಹಿಳೆ ಮೇಲೆ ಹಲ್ಲೆ ನಡೆದಿದೆ. ಇದೇ ವೇಳೆ ಏಕಾಏಕಿಯಾಗಿ ಕಲ್ಲಿನಿಂದ ಮಹಿಳೆ ಮೇಲೆ ಹಲ್ಲೆ ಆಗಿರುವಂಥದ್ದು. ಇದೇ ವೇಳೆ ಸ್ಥಳೀಯರು ಆರೋಪಿಯನ್ನ ಹಿಡಿದು ಥಳಿಸಿದ್ದಾರೆ. ಥಳಿಸಿ ಪೊಲೀಸರಿಗೆ ಕೂಡ ಒಪ್ಪಿಸಿದ್ದಾರೆ. ಸದ್ಯ ರೋಡ್ನಲ್ಲಿ ಹೋಗೋದೇ ಭಯ ಆಗ್ಬಿಟ್ಟಿದೆ. ಯಾವಾಗ ಎಲ್ಲಿ ಏನಾಗತ್ತೆ ಅನ್ನುವಂತಹ ಅದನ್ನ ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯವಿಲ್ಲ. ಮನೆಯಿಂದ ಹೊರಟಂತಹ ಸುನೀತಾಳಿಗೆ ಕಲ್ಲಿನಿಂದ ಹಲ್ಲೆ ಆಗಿ ಸಾಯ್ತೀನಿ ಅನ್ನುವಂತಹ ಒಂದು ಪ್ರಜ್ಞೆ ಕೂಡ ಇರೋದಿಲ್ಲ. ಅಂದ್ರೆ ಈ ರೀತಿ ಆಗತ್ತೆ ಅಂದ್ರೆ ನಿಜಕ್ಕೂ ಊಹೆಗೆ ಮೀರಿದ್ದು. ಸಿಲಿಕಾನ್ ಸಿಟಿ ಮಂದಿ ಯಾರ್ಯಾರಿದ್ದೀರೋ, ರೋಡ್ನಲ್ಲಿ ಹೋಗುವಾಗ ಎಚ್ಚರಿಕೆಯಿಂದ ಹೋಗಿ ಅನ್ನೋದೇ ಸಂಪೂರ್ಣ ನ್ಯೂಸ್ನ ಆಶಯ. ಸಂಪೂರ್ಣ ಬಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನೆ.